ರಾಷ್ಟ್ರ ರಾಜಕೀಯದಲ್ಲಿ ರಾಹುಲ್ ಗಾಂಧಿ ಫ್ಲೈಯಿಂಗ್ ಕಿಸ್ ಕದನ ಒಮ್ಮೆ ಕಣ್ಸನ್ನೆ ಮತ್ತೊಮ್ಮೆ ಮೋದಿಗೆ ಹಗ್ ಈಗ ಕಿಸ್ ಗಲಾಟೆ ರಾಗಾ ವಿರುದ್ಧ ಮುಗಿಬಿದ್ದಿದ್ದೇಕೆ ಸ್ಮೃತಿ ಇರಾನಿ ಅಂಡ್ ಟೀಮ್ ಸದ್ಯ ಇಡೀ ದೇಶಾದ್ಯಂತ ರಾಹುಲ್ ಗಾಂಧಿ ಅವರದೇ ಸದ್ದು ಸುದ್ದಿ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಐದು ತಿಂಗಳ ಬಳಿಕ ಲೋಕಸಭಾ ಕಲಾಪಕ್ಕೆ ವಾಪಸ್ ಬಂದ ಮೇಲೆ ಅಬ್ಬರಿಸಿದ್ರು ಪ್ರಧಾನಿ ಮೋದಿ ವಿರುದ್ಧ ಬಿಜೆಪಿ ಸರ್ಕಾರದ ವಿರುದ್ಧ ಮಣಿಪುರ ಹಾಗೂ ಹರಿಯಾಣ ಈ ಎರಡೂ ರಾಜ್ಯಗಳಲ್ಲಿ ಆಗ್ತಿರ್ತಕ್ಕಂಥ ಸಂಘರ್ಷದ ವಿರುದ್ಧ ರಾಜ್ಯಗಳನ್ನು ಹೊಡಿತಾ ಇದೆ ದೇಶವನ್ನು ಹೊಡಿತಾ ಇದೆ ಬಿಜೆಪಿ ಬೆಂಕಿ ಇಡ್ತಾ ಇದೆ ಬಿಜೆಪಿ ನನ್ನ ಭಾರತ ಮಾತೆಯನ್ನ ಕೊಲೆ ಮಾಡ್ತಾ ಇದೆ ಬಿಜೆಪಿ ಬಿ ಜೆ ಪಿ ದೇಶ ಭಕ್ತರ ಪಕ್ಷ ಅಲ್ಲ ದೇಶ ದ್ರೋಹಿಗಳ ಪಕ್ಷ ದೇಶ ವಿರೋಧಿಗಳ ರೀತಿಯಾಗಿ ಬಿಜೆಪಿ ಕೆಲಸ ಮಾಡ್ತಾ ಇದೆ ನನ್ನ ಭಾರತ ಮಾತೆಯನ್ನ ಕಗ್ಗೋಲೆ ಮಾಡಿದ್ದಾರೆ ಬಿಜೆಪಿಯವರು ಹೀಗೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚಿನ ಕಾಲ ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಅಬ್ಬರದ ಭಾಷಣವನ್ನ ಮಾಡಿದ್ರು ಇಡೀ ದೇಶ ಕಾಯ್ತಾ ಇತ್ತು ರಾಹುಲ್ ಗಾಂಧಿ ಅವರ ಭಾಷಣ ಹೇಗಿರಬಹುದು ರಾಹುಲ್ ಗಾಂಧಿ ಇಸ್ ಬ್ಯಾಕ್ ಆದ್ಮೇಲೆ ಬರೀ ದೇಶ ಅಲ್ಲ ಬಿಜೆಪಿ ನಾಯಕರು ಕೂಡ ಕಾಯ್ತಾ ಇದ್ರು ಸ್ವತಃ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂಸತ್ತಲ್ಲೇ ಹೇಳಿದರು ನಾವು ರಾಹುಲ್ ಗಾಂಧಿಗಾಗಿ ಕಾಯ್ತಾ ಇದ್ದೀವಿ ಏನು ಮಾತಾಡ್ತಾರೆ ಇನ್ನೂ ಮಾತಾಡ್ತಿಲ್ಲ ಅಂತ ಬಟ್ ರಾಹುಲ್ ಗಾಂಧಿ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಟಾರ್ಗೆಟ್ ಮಾಡಿದ್ರು ಈ ಬಾರಿ ಅಂಬಾನಿ ಅದಾನಿ ಬಗ್ಗೆ ಮಾತನಾಡೋಲ್ಲ ಬಟ್ ಮಣಿಪುರ್ ಬಗ್ಗೆ ಮಾತನಾಡ್ತೀನಿ ಹರ್ಯಾಣದ ಬಗ್ಗೆ ಮಾತನಾಡ್ತೀನಿ ಅಂತ ಆರಂಭದಲ್ಲೇ ಶುರು ಮಾಡಿ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು ಪ್ರಧಾನಿ ಮೋದಿ ಅವರು ಇರಲಿಲ್ಲ ಅಮಿತ್ ಶಾ ಈ ಎಲ್ಲ ಆರೋಪಗಳಿಗೆ ಉತ್ತರವನ್ನು ಕೊಟ್ಟರು ಸೇಮ್ ಆರೋಪ ಪ್ರತ್ಯಾರೋಪ ವಾಗ್ಯುದ್ಧ ಜೋರಾಗಾಯಿತು ಚರ್ಚೆ ಆಯಿತು ಮೋದಿ ಸರ್ಕಾರದ ವಿರುದ್ಧ ಮಂಡನೆ ಆಗಿರ್ತಕ್ಕಂಥ ಅವಿಶ್ವಾಸ ನಿರ್ಣಯ ಮಣ್ಣೆ ಏನಾಗಿದೆ ಅದರ ವಿಚಾರವಾಗಿ ರಾಹುಲ್ ಗಾಂಧಿ ಮಾತನಾಡಿದರು ಆದರೆ ತಮ್ಮ ಮಾತು ಮುಗಿಸಿ ಹೊರಗಡೆ ಹೋಗ್ಬೇಕಾದ್ರೆ ರಾಹುಲ್ ಗಾಂಧಿ ಒಂದು ಬಿ ಜೆ ಪಿ ಹಾಗೂ ಎನ್ ಡಿ ಎಂ ಪಿಗಳು ಕೂತ್ಕೊಂಡಿರ್ತಕ್ಕಂಥ ಒಂದು ಜಾಗದಲ್ಲಿ ಏನೋ ಅವ್ರಿಗೊಂದು ಮೀಸಲಿಗಿರ್ತಾರೆ ಆ ಒಂದು ಕಡೆ ತಿರುಗಿ ಥರ ಫ್ಲೈಯಿಂಗ್ ಕೀಸ್ ಕೊಟ್ಟರು ಒಂದು ಎಲ್ಲರಿಗೂ ಕೈ ಬೀಸಿ ಹಿಂಗೆ ಒಂದು ಫ್ಲೈಯಿಂಗ್ ಕೀಸ್ ಕೊಟ್ಟರು ಅದು ರಾಹುಲ್ ಗಾಂಧಿ ಈ ಫ್ಲೈಯಿಂಗ್ ಕಿಸ್ ವಿವಾದ ಈಗ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ವಿನಾಕಾರಣ ಬಿ ಜೆ ಪಿಯವರು ಅವರು ಇದನ್ನು ವಿವಾದ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ ವಿಚಾರಗಳು ನನ್ನ ಭಾರತ ಮಾತೆಯನ್ನು ಕೊಲೆ ಮಾಡಲಾಗಿದೆ ಬಿ ಜೆ ಪಿ ಮಣಿಪುರ ಮತ್ತು ಹರಿಯಾಣಕ್ಕೆ ಬೆಂಕಿ ಇಡ್ತಾ ಇದೆ ಏನು ಒಂದು ಅರ್ಧ ಗಂಟೆಯ ಮಾತುಗಳಿತ್ತು ಈ ಮಾತುಗಳನ್ನು ಮರೆಮಾಚೋದಕ್ಕೆ ಬಿ ಜೆ ಪಿ ಈ ರೀತಿಯ ಷಡ್ಯಂತ್ರವನ್ನು ಮಾಡ್ತಾ ಇದೆ ಕೆಲವೊಂದಿಷ್ಟು ಫೋಟೋಸು ವೈರಲ್ ಆಗಿದ್ದಾವೆ ರಾಹುಲ್ ಗಾಂಧಿ ಫ್ಲೈಯಿಂಗ್ ಕಿಸ್ ಕೊಡೋದು ರೈಟ್ಗೆ ಒಂಥರ ಹೋಗ್ಬೇಕಾದ್ರೆ ಹಿಂಗೆ ಫ್ಲೈಯಿಂಗ್ ಕಿಸ್ ಕೊಟ್ಟು ಹೋಗ್ತಾರೆ ಸ್ಮೃತಿ ಇರಾನಿ ಅವರು ಲೆಫ್ಟ್ಗೆ ಇರ್ತಾರೆ ಅದರ ಲೆಫ್ಟ್ಗೆ ಸ್ಮೃತಿ ಇರಾನಿ ಅವರನ್ನ ನೋಡಿಯೂ ಕೂಡ ಅವರು ಈ ಥರ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದಾರೆ ಸ್ಮೃತಿ ಇರಾನಿಗೆ ಈ ಥರ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅಂತ ಸ್ಮೃತಿ ಇರಾನಿ ಅವರ ಆರೋಪ ಕೇಂದ್ರ ಸಚಿವ ಕೂಡ ಹೌದು ಒಂದು ಹೆಂಗೆ ಅಂದರೆ ನನ್ನ ನೋಡ್ತಾ ರಾಹುಲ್ ಗಾಂಧಿ ಅವರು ಫ್ಲೈಯಿಂಗ್ ಕಿಸ್ ಮಾಡಿದ್ರು ಅವರೊಬ್ಬ ಸ್ತ್ರೀ ದ್ವೇಷಿ ಅಂತ ಶ್ರುತಿ ಇರಾನಿ ಅಟ್ಯಾಕ್ ಮಾಡಿದ್ದಾರೆ ಇದಕ್ಕೆ ಬಿ ಜೆ ಪಿಗರ ಸಾಥ್ ಬೇರೆ ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ನವರು ಹಾಗೂ ಸಾಕಷ್ಟು ಮಂದಿ ಆ ಫ್ಲೈಯಿಂಗ್ ಕಿಸ್ ಫೋಟೋ ಹಾಗೂ ಶ್ರುತಿ ಇರಾನಿ ಹಾಗೂ ಬಿ ಜೆ ಪಿ ಸದಸ್ಯರು ಇರ್ತಕ್ಕಂಥ ಫೋಟೋವನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಫ್ಲೈಯಿಂಗ್ ಕಿಸ್ ಕೊಡ್ತಿರೋ ರೀತಿಗೂ ಶ್ರುತಿ ಇರಾನಿಗೂ ಯಾವುದೇ ಸಂಬಂಧ ಇಲ್ಲ ವಿನಾಕಾರಣವಾಗಿ ಇದನ್ನು ರಾಜಕೀಯ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ಭಾಷಣವನ್ನು ಏನು ಹೈಲೈಟ್ ಆಗಬಾರ್ದು ಜನಕ್ಕೆ ರೀಚ್ ಆಗಬಾರ್ದು ಅದು ಅನ್ನೋ ಕಾರಣಕ್ಕಾಗಿ ಈ ನೆಗೆಟಿವ್ ಅನ್ನು ಸ್ಪ್ರೆಡ್ ಮಾಡ್ತಾ ಇದೆ ಬಿ ಜೆ ಪಿ ಅನ್ನೋದು ಕಾಂಗ್ರೆಸ್ಗರ ವಾದ ಜೊತೆಗೆ ಯಾರನ್ನೋ ಒಬ್ಬರನ್ನ ಅಥವಾ ಮಹಿಳಾ ಸದಸ್ಯರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ರಾಹುಲ್ ಗಾಂಧಿ ಈ ರೀತಿಯ ಒಂದು ಫ್ಲೈಯಿಂಗ್ ಕಿಸ್ ಕೊಟ್ಟಿಲ್ಲ ಒಂದು ರೀತಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ತನ್ನ ಭಾಷಣ ಮುಗೀತು ಒಂದು ರೀತಿ ನಾವೇನು ವಿಶ್ ಮಾಡ್ತೀವಲ್ಲ ಆ ಥರ ವಿಶ್ ಮಾಡಬೇಕಾದ್ರೆ ಎಲ್ಲರೂ ಕೂಡ ಈ ತರ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದಾರೆ ಅಷ್ಟೇ ಅದರಲ್ಲಿ ಅನ್ನತಾ ಭಾವಿಸುವಂಥ ಅಗತ್ಯ ಇಲ್ಲ ಅನ್ನೋದು ಕಾಂಗ್ರೆಸ್ಸಿಗರ ವಾದ ಆದರೆ ಬಿ ಜೆ ಪಿ ಅದರಲ್ಲೂ ಸ್ಮೃತಿ ಇರಾನಿ ಮತ್ತು ಮಹಿಳಾ ಸದಸ್ಯರು ಇಲ್ಲ ಸ್ಮೃತಿ ಇರಾನಿಗೆ ಫ್ಲೈಯಿಂಗ್ ಕಿಸ್ ಕೊಟ್ಟರು ಅಂತ ವಾದ ಮಾಡ್ತಿದ್ದಾರೆ ಒಂದು ರೀತಿ ಮಂಡು ವಾದ ಅಂತ ಚರ್ಚೆ ಕೂಡ ಆಗ್ತಾ ಇದೆ ನಮ್ಮ ಕರ್ನಾಟಕದವರು ಆದಂತಹ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಈಗಾಗಲೇ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಈ ಬಗ್ಗೆ ಪತ್ರವನ್ನು ಬರೆದಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಆದರೆ ರಾಹುಲ್ ಗಾಂಧಿ ವಿರುದ್ಧ ಒಂದು ಷಡ್ಯಂತ್ರವನ್ನು ರೂಪಿಸೋದಕ್ಕೆ ರಾಹುಲ್ ಗಾಂಧಿಯನ್ನು ಹೇಗಾದರೂ ಮಾಡಿ ಲೋಕಸಭೆಯಿಂದ ಹೊರಗಡೆ ಇಡಬೇಕು ಅನ್ನೋ ಒಂದು ಕಾರಣಕ್ಕಾಗಿನೇ ಬಿ ಜೆ ಪಿ ವಿನಾಕಾರಣ ಪದೇ ಪದೇ ಈ ರೀತಿಯ ಟ್ರಿಕ್ಸನ್ನು ಕುತಂತ್ರವನ್ನು ಷಡ್ಯಂತ್ರವನ್ನು ಮಾಡ್ತಾ ಇದೆ ಅನ್ನೋದು ಕಾಂಗ್ರೆಸ್ಸಿಗರ ವಾದ ಸೊ ಸದನಕ್ಕೆ ಅಗೌರವ ತೋರಿದ್ದಾರೆ ರಾಹುಲ್ ಗಾಂಧಿ ಸಂಸತ್ತಿನಿಂದ ಹೊರ ಹೋಗುವಾಗ ರಾಹುಲ್ ಗಾಂಧಿ ನನ್ನ ಕಡೆ ನೋಡಿ ಫ್ಲೈಯಿಂಗ್ ಕಿಸ್ ಮಾಡಿದ್ರು ರಾಹುಲ್ ಗಾಂಧಿ ಒಬ್ರು ಸ್ತ್ರೀ ದ್ವೇಷಿ ಅನ್ನೋದು ಅವರ ಒಂದು ಇರಾನಿ ಅವರ ಒಂದು ಮಾತು ಅವರ ಹೇಳಿಕೆ ಸೊ ಈಗಾಗಲೇ ಇದು ಚರ್ಚೆ ಆಗ್ತದೆ ಪರವಿರೋಧ ಬಿ ಜೆ ಪಿ ಹಾಗೂ ಶ್ರುತಿ ಇರಾನಿ ಪರವಾಗಿರೋದಕ್ಕಿಂತ ಹೆಚ್ಚಾಗಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿ ಪರವಾಗಿನೇ ಸಾಕಷ್ಟು ಕಾಮೆಂಟ್ಸ್ ಬರ್ತಾ ಇದ್ದಾವೆ ರಾಹುಲ್ ಗಾಂಧಿಯವರ ಫೋಟೋವನ್ನು ಟ್ವೀಟ್ ಮಾಡಿ ರಾಹುಲ್ ಗಾಂಧಿ ಶ್ರುತಿ ಇರಾನಿ ಕಡೆ ತಿರುಗಿ ಕೂಡ ನೋಡಿಲ್ಲ ಅವ್ರ ಕಡೆ ಫ್ಲೈಯಿಂಗ್ ಕಿಸ್ ಮಾಡೋ ಕತೆ ಬಿಡಿ ತಿರುಗಿ ಕೂಡ ನೋಡೇ ಇಲ್ಲ ಅವ್ರು ನೋಡಿದ್ದು ಬಿ ಜೆ ಪಿ ಸದಸ್ಯಕ್ಕೆ ಅವ್ರ ಜೊತೆ ನೋಡಿ ಒಂದು ಫ್ಲೈಯಿಂಗ್ ಕೀಸ್ ಕೊಟ್ಟರೆ ತಪ್ಪೇನಿಲ್ಲ ಇದರಲ್ಲಿ ಸೊ ವಿನಾಕಾರಣ ರಾಜಕೀಯ ಮಾಡ್ತಾ ಇದೆ ಅನ್ನೋದು ಚರ್ಚೆ ಆಗ್ತಾಯಿದೆ ಹಿಂದೆ ರಾಹುಲ್ ಗಾಂಧಿ ಸದನದಲ್ಲಿ ಆಗ ಒಂದು ಮಲಯಾಳಂ ಸಿನಿಮಾ ಬಂದಿತ್ತು ಸಾಕಷ್ಟು ಹಿಟ್ಟಾಗಿತ್ತು ಪ್ರಿಯಾ ಪ್ರಕಾಶ್ ವಾರಿಯರ್ ಒಂದು ಕಣ್ಸನ್ನೆ ಮಾಡಿ ರಾತ್ರೋರಾತ್ರಿ ನ್ಯಾಷನಲ್ ಕ್ರಷ್ ಆಗಿಬಿಟ್ಟಿದ್ರು ಪ್ರಿಯಾ ವಾರಿಯರ್ ಅದೇ ರೀತಿಯ ಕಣ್ಸನ್ನೆಯನ್ನು ಮಾಡಿದರು ರಾಹುಲ್ ಗಾಂಧಿ ಸಂಸತ್ತಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು ಟ್ರೋಲ್ ಆಗಿತ್ತು ಒಂದು ರೀತಿ ವ್ಯಂಗ್ಯವಾಗಿ ಅದರಲ್ಲೂ ಟ್ರೋಲ್ ಆಗಿತ್ತು ಅದಾದಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅಚಾನಕ್ ಆಗಿ ಬಂದು ಹಗ್ ಮಾಡ್ಕೊಂಡಿದ್ರು ಹಗ್ ಮಾಡಿಕೊಂಡು ಅವ್ರ ಜೊತೆ ಹಗ್ ಮಾಡಿ ಹೊರಟಿದ್ರು ಅದು ಕೂಡ ಚರ್ಚೆ ಆಗಿತ್ತು ಇದೀಗ ಕನ್ಸನ್ನೆ ಆಯಿತು ಆಯಿತು ಈಗ ಫ್ಲೈಯಿಂಗ್ ಕಿಸ್ ವಿವಾದಗಳನ್ನು ಮಾಡಲೇಬೇಕು ಅಂತ ಬಿ ಜೆ ಪಿಗರು ಈ ರೀತಿಯ ವಿವಾದಗಳನ್ನು ಮಾಡ್ತಾ ಇದ್ದಾರಾ ಅನ್ನೋದು ಕೂಡ ಪ್ರಶ್ನೆ ಆಗ್ತಾಯಿದೆ ಸದ್ಯಕ್ಕೆ ಚರ್ಚೆ ಆಗ್ತಾಯಿದೆ ನೀವೇನು ಹೇಳ್ತೀರಾ ರಾಹುಲ್ ಗಾಂಧಿ ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿಯವ್ರಿಗೆ ಈ ಒಂದು ಫ್ಲೈಯಿಂಗ್ ಕಿಸ್ ಕೊಟ್ರ ಅಥವಾ ಒಂದು ರೀತಿ ಜನರಲ್ ಆಗಿನೇ ಬಿ ಜೆ ಪಿ ಸದಸ್ಯರಿಗೆ ಈ ರೀತಿಯ ಫ್ಲೈಯಿಂಗ್ ಕೀಸ್ ಕೊಟ್ಟು ಒಂದು ರೀತಿ ಅಭಿನಂದನೆಯನ್ನು ಸಲ್ಲಿಸೋದು ಅಂತ ಹೇಳ್ಬೋದು ಸೊ ನೀವೇನು ಹೇಳ್ತೀರಾ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ